ತಾಯಿಂದ್ರೆ ನಿನ್ ಭಯನ? ನನ್ ತಮ್ಮನ್ ಬಗ್ಗೆ ಹೇಳು. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರ ನಂಗ್ ಗೊತ್ತಾಗ್ತಾ ಇಲ್ಲ. ಅವನ್ ಬಗ್ಗೆ ನಿನಗ್ ಗೊತ್ತು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗೂ ಅವನಿಗೂ ಏನ್ ವ್ಯವಹಾರ? ನಿಮ್ ತಮ್ಮ ಯಾರು? ದಯವಿಟ್ಟು ನನ್ಗೆ ರೀತಿ ತೊಂದರೆ ಕೊಡ್ಬೇಡಿ. ನಾಯಿ ಕರೀರಿ. ಖಂಡಿತವಾಗ್ಲು ನಂಗ್ ಗೊತ್ತಿಲ್ಲ. ಟಿಮಿ, ಇನ್ನೂ 19 ನಾಯಿಗಳಿದೆ. ನನ್ನ ತಮ್ಮನ ಬಗ್ಗೆ ಹೇಳಿದ್ರೆ ನಿಮಗೆ ಒಳ್ಳೆಯದು. ಕಮ್ ಆನ್. ನಾಯಿ ಬಾನೆಟ್ ಮೇಲೆ ಕೂತಿತ್ತು ಅಣ್ಣ. ಅದು ದಿಢೀರಂತ ನಾಯಿ ನೋಡಿದ ತಕ್ಷಣ ನೀನು ಭಯ ಬಿದ್ದೆ. ಹೌದು, ವಿಕ್ರಮ್ ಎಲ್ಲಿ ಅಂತ ಕೇಳಿದ. ನೀನೇನು ಹೇಳಿದೆ? ಕ್ಲಬ್ಬಲ್ಲಿ ಇದಾರೆ ಅಂದೆ. ಓಹ್, ನೀನು ಸುಳ್ಳು ಬೇರೆ ಹೇಳಲ್ಲ. ಹತ್ತು ಹರಿಶ್ಚಂದ್ರ ಏನಯ್ಯ ಇದು ಸರಿಯಾಗಿ ಕಟ್ಟೆ ಮಾಡ್ತಾ ಇಲ್ಲ, ಹೊಸದೊಂದು ತಕೊಂಡ್ ಬಾರಯ್ಯ. ಆಗ ಮಾಡ್ಬೇಡ, ಕಟ್ಟಾಗುತ್ತೆ. ಹೇಳಿಬಿಟ್ಟೆ ಸತ್ಯ ಹರಿಶ್ಚಂದ್ರ. ನೀನ್ ಸತ್ಯ ಹರಿಶ್ಚಂದ್ರನ ತರಹ ಸತ್ಯ ಹೇಳ್ದಕ್ಕೆ ಅವನೇನ್ ಮಾಡ್ದ? ನಿನ್ಗೊಂದು ಬಹುಮಾನ ಕೊಟ್ಟ, ಇಲ್ಲಿ ಹಿಡ್ದ 3 ಗಂಟೆ ಕಾಲ. ನೀನ್ ಸುಖ ನಿದ್ರೆ ಮಾಡ್ದೆ, ಸತ್ತಾಗ್ಬಹುದಿತ್ತಲ್ಲ. ವಿನೋದ್ ಅಣ್ಣ, ನಾ ಹೇಳಿದ ಜ್ಞಾಪಕ ಇದೆಯಲ್ಲ, ಅಡ್ಜಸ್ಟ್ ಮಾಡು. ಹೋಗ. ಏನಣ್ಣ? ವಿಕ್ರಮ್ ಕ್ಲಬಲ್ಲಿ ಇದ್ದಣ್ಣ. ಗೊತ್ತಿಲ್ಲ ಅಣ್ಣ. ತಿಳ್ಕೊಳ್ಳ. ಹೇಳೋದು ಕ್ಲಬ್ಬಿಗೆ ಫೋನ್ ಮಾಡ್ತಾ ಇದ್ದೀನಿ ಅಣ್ಣ. ಈಗ ಮಾಡಿದ್ರೆ ಅಣ್ಣ ಬಂದ್ಬಿಡ್ತಾನೆ. ಹೋಗಿ ನೋಡು. ಹೋಗಿ ಅಲ್ಲಿದ್ರೆ ಕರ್ಕೊಂಡ್ ಬಾ. ದಯವಿಟ್ಟು ನನ್ನ ನಂಬಿ, ವಿಜಯ್ ಬಗ್ಗೆ ಗೊತ್ತಿಲ್ಲ. ಹಾಗಾದ್ರೆ ನನ್ನ ತಮ್ಮನ ಹೆಸರು ವಿಜಯ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ರೌನಿ, ಇನ್ನೂ 18 ನಾಯಿಗಳಿದೆ. ಮಿಸ್ಟರ್ ವಿಕ್ರಮ್ ಕ್ಲಬ್ನಲ್ಲಿ ಇಲ್ಲ ಅಣ್ಣ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.